ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಆರೋಗ್ಯಕರವಾದ ಉತ್ತರ ಕರ್ನಾಟಕದ ಸ್ಪೆಷಲ್ ಕಲ್ಲಲ್ ಕುಟ್ಟಿದ ಮೆಂತೆ ಚಟ್ನಿ ಮೆಂತೆ ಚಟ್ನಿನ ತುಂಬ ವಿಧದಲ್ಲಿ ಮಾಡ್ತಾರೆ ನಾನಿವತ್ತು ಬಾನಂತಿರ್ಗೋಸ್ಕರ ವಿಶೇಷವಾದ ಮೆಂತ್ಯ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಬಿಸಿ ಜೋಳದ ರೊಟ್ಟಿ ಅಥವಾ ಚಪಾತಿ ಮೇಲೆ ಮೆಂತ್ಯ ಚಟ್ನಿ ಹಾಕ್ಕೊಂಡು ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮೆಂತೆ ಚಟ್ನಿ ಮಾಡೋಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಮೊಳಕೆ ಬರೆಸಿದ ಕಾಳು ಒಂದು ನಾಲ್ಕರಿಂದ ಐದು ಒಣ ಬ್ಯಾಡಿಗೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ತೊಳೆದು ಒಂದು ಗಂಟೆ ನೀರಲ್ಲಿ ನೆನೆ ಹಾಕಿಡಿ ಆಮೇಲೆ ಒಂದು ಅರ್ಧ ಕಪ್ನಷ್ಟು ತುರಿದ ಒಣ ಕೊಬ್ಬರಿ ಒಂದು ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸ್ವಲ್ಪ ಇಂಗು ಫಸ್ಟ್ ಇವಾಗ ಚಟ್ನಿ ಕುಟ್ಟು ಕಲ್ಲಲ್ಲಿ ಜೀರಿಗೆ ಹಾಕಿಬಿಟ್ಟು ಸಣ್ಣಂಗೆ ಅರಿಬೇಕು ಈ ಚಟ್ನಿನ ನೀವು ಮಿಕ್ಸರಲ್ಲಿ ಕೂಡ ಮಾಡ್ಬೋದು ಆದರೆ ಕಲ್ಲಲ್ಲಿ ಕುಟ್ ಮಾಡಿದರೆ ಚಟ್ನಿ ತುಂಬಾ ರುಚಿಯಾಗತ್ತೆ ಜೀರಿಗೆ ಸಣ್ಣ ಆದ ನಂತರ ಸೈಡಲ್ಲಿ ಸರಿಸ್ಬಿಟ್ಟು ನೆಕ್ಸ್ಟ್ ಇವಾಗ ಇದರಲ್ಲಿ ಕರಿಬೇವು ಬೆಳ್ಳುಳ್ಳಿ ಉಪ್ಪು ಮತ್ತು ಹಾಕಿ ಇವುಗಳನ್ನು ಕೂಡ ಸಣ್ಣ ಆಗುವವರೆಗೂ ಕುಟ್ಟಬೇಕು ಬಾನಂತಿಯರಿಗೆ ಕೊಡ್ಬೋದಾದಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಕೊಬ್ಬರಿ ಖಾರ ಆಳ್ವಿ ಪಾಯಸ ಆಳ್ವಿ ಉಂಡೆ ಅಂಟಿನ ಉಂಡಿ ಮತ್ತು ಬಾಂದಿಟ್ಟು ಈ ಎಲ್ಲ ರೆಸಿಪಿಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನೀವೇನಾದರೂ ಈ ರೆಸಿಪಿಗಳನ್ನು ಮಿಸ್ ಮಾಡ್ಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಪ್ಲೀಸ್ ಚೆಕ್ ಮಾಡಿ ಈ ಎಲ್ಲ ಸಾಮಗ್ರಿಗಳು ಸಣ್ಣ ಆದ ನಂತರ ಸೈಡಲ್ಲಿ ಸರಿಸ್ಬಿಟ್ಟು ನೆಕ್ಸ್ಟ್ ಇವಾಗ ಕಾಳುಗಳನ್ನು ಹಾಕಿ ಕಾಳುಗಳನ್ನು ಸ್ವಲ್ಪ ಸಣ್ಣ ಆಗೋವರೆಗೂ ಚೆನ್ನಾಗಿ ಕುಟ್ಟಿ ಮೆಂತ್ಯ ಕಾಳನ್ನು ಮೊಳಕೆ ಬರ್ಸೋಕ್ಕೆ ಟೈಮ್ ಇರಲಿಲ್ಲ ಅಂತಂದರೆ ಮೆಂತೆನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ನಾಲ್ಕರಿಂದ ಐದು ಗಂಟೆ ನೀರಲ್ಲಿ ನೆನೆಸಬೇಕು ಕಾಳು ಚೆನ್ನಾಗಿ ನೆನೆದ ನಂತರ ಅದರಲ್ಲಿರೋ ನೀರನ್ನು ಬಸದ್ಬಿಟ್ಟು ಆಮೇಲೆ ಚಟ್ನಿ ಮಾಡ್ಬೋದು ಆದರೆ ಮೆಂತ್ಯ ಕಾಳನ್ನು ಮೊಳಕೆ ಬರೆಸಿ ಚಟ್ನಿ ಮಾಡಿದ್ರೆ ಕಹಿ ತುಂಬಾ ಕಡಿಮೆ ಆಗುತ್ತೆ ಮತ್ತು ಜೀರ್ಣಕ್ಕೆ ಕೂಡ ಸರಳ ಆರೋಗ್ಯಕ್ಕೆ ಕೂಡ ಇದು ತುಂಬಾ ಒಳ್ಳೇದಲ್ವಾ ಈ ಚಟ್ನಿ ರೆಸಿಪಿ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ ಪಾಕ ಶೃಂಗರನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಾಳು ಸ್ವಲ್ಪ ಸಣ್ಣ ಆದ ನಂತರ ನೆಕ್ಸ್ಟ್ ಇವಾಗ ತುರಿದ ಒಣ ಕೊಬ್ಬರಿನ ಹಾಕಿ ಇದನ್ನು ಕೂಡ ಮೆಂತ್ಯ ಜೊತೆ ಚೆನ್ನಾಗಿ ಜಜ್ಜಿ ಈ ಚಟ್ನಿ ಕುಟ್ಟು ಕಲ್ಲು ಎಲ್ಲಿ ಸಿಗುತ್ತೆ ಮತ್ತು ಹೊಸ ಚಟ್ನಿ ಕುಟ್ಟು ಕಲ್ಲನ್ನು ತಗೊಂಡ ನಂತರ ಅದನ್ನು ಯಾವ ರೀತಿ ಹೇಗೆ ಯೂಸ್ ಮಾಡಬೇಕು ಅಂತ ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ ನೀವೇನಾದರೂ ಆ ವಿಡಿಯೋನ ಮಿಸ್ ಮಾಡ್ಕೊಂಡಿದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಪ್ಲೀಸ್ ಚೆಕ್ ಮಾಡಿ ಮೆಂತೆ ಮತ್ತು ಒಣ ಕೊಬ್ಬರಿ ಸ್ವಲ್ಪ ಸಣ್ಣ ಆದ ನಂತರ ನೆಕ್ಸ್ಟ್ ಇವಾಗ ನೆಂದಿರುವಂಥ ಮೆಣಸಿನ್ಕಾಯಿನ ಹಾಕಿ ನೀರನ್ನು ಬಸಿದ್ಬಿಟ್ಟು ಬರೀ ಮೆಣಸಿನ್ಕಾಯಿನ ಮಾತ್ರ ಹಾಕಬೇಕು ಇದನ್ನು ಕೂಡ ಸಣ್ಣ ಆಗುವವರೆಗೂ ಚೆನ್ನಾಗಿ ಕುಟ್ಬೇಕು ಫ್ರೆಂಡ್ಸ್ ಈ ಚಟ್ನಿಗೆ ಎಲ್ಲ ಸಾಮಗ್ರಿಗಳನ್ನು ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು ಈ ಚಟ್ನಿನ ಬಾಣಂತಿಯರ್ಗಲ್ದೆ ಬೇರೆಯವ್ರಿಗೆ ಅವ್ರಿಗೆ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಬೆಲ್ಲ ಹುಣಸೆ ರಸ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈ ಚಟ್ನಿನ ಮಿಕ್ಸರಲ್ಲಿ ಮಾಡುವಾಗ ನೀರು ಹಾಕಬಾರ್ದು ಮತ್ತೆ ಚಟ್ನಿ ಸ್ವಲ್ಪ ತರಿತರಿನೆ ಇರಬೇಕು ಹೋಲ್ ನೈಸ್ ಪೇಸ್ಟ್ ಮಾಡಬಾರ್ದು ನಾನಿಲ್ಲಿ ಕಲ್ಲುಪ್ಪನ್ನ ಬಳಸಿದ್ದೀನಿ ನಿಮ್ಮ ಹತ್ರ ಕಲ್ಲುಪ್ಪ ಇರಲಿಲ್ಲ ಅಂದ್ರೆ ನೀವು ಪುಡಿ ಉಪ್ಪನ್ನು ಕೂಡ ಹಾಕ್ಕೋಬೋದು ಈ ಚಟ್ನಿಗೆ ಬೆಳ್ಳುಳ್ಳಿ ಮತ್ತು ಕೊಬ್ಬರಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಚೆನ್ನಾಗಿ ಕುಟ್ಟಿದ ನಂತರ ಕೈಯಿಂದ ಚಟ್ನಿನ ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಫ್ರೆಂಡ್ಸ್ ಚಟ್ನಿ ಈ ಥರ ಸ್ವಲ್ಪ ತರಿತರಿ ಇರಬೇಕು ಇವಾಗ ಚಟ್ನಿನ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಉಪ್ಪೇನಾದರೂ ಕಡಿಮೆ ಅಂತ ಅನ್ನಿಸ್ತಾಯಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸೊ ಫ್ರೆಂಡ್ಸ್ ಇವಾಗ ಹೆಲ್ದಿ ಆ್ಯಂಡ್ ಟೇಸ್ಟಿ ಮಂತ್ರಿ ಚಟ್ನಿ ರೆಡಿಯಾಗಿದೆ ಬಿಸಿ ಬಿಸಿ ರೊಟ್ಟಿ ಅಥವಾ ಚಪಾತಿ ಜೊತೆ ಚಟ್ನಿನ ಸರ್ವ್ ಮಾಡಿ ಈ ಚಟ್ನಿಯನ್ನು ಒಂದೆರಡು ದಿನಗಳವರೆಗೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಯೂಸ್ ಮಾಡ್ಬೋದು ಈ ಆರೋಗ್ಯಕರವಾದ ಮೆಂತ್ಯ ಚಟ್ನಿ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ ಇನ್ನಷ್ಟು ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ ಪಾಕಶೃಂಗಾರನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು